ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಬಹಳ ಆರೋಗ್ಯಕರವಾಗಿರೋ ಅಂಥ ಸಾಫ್ಟಾಗಿ ಮೃದುವಾಗಿರೋವಂಥ ರವೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದ ಹಾಗೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಸೇರಿಸಬೇಕು ರವೆ ಇಡ್ಲಿಗೆ ಮೇಯ್ನ್ ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪ್ರತಿಯೊಂದು ತುತ್ತಿನಲ್ಲೂ ಸ್ವಲ್ಪ ಕಡಲೆಬೇಳೆ ಇದ್ದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈ ಕಡಲೆಬೇಳೆ ಸ್ವಲ್ಪ ಹೊಂಬಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇವಾಗ ನೋಡಿ ಚೆನ್ನಾಗಿ ಹೊಂಬಣ್ಣ ಬಂದಿದೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಂಥ ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಖಾರ ಬೇಡ ನಿಮಗೆ ಇಡ್ಲಿಗೆ ಹಸಿರು ಮೆಣಸಿನ್ಕಾಯಿ ಅಂದರೆ ಕಂಪ್ಲೀಟ್ಲಿ ಸ್ಕಿಪ್ ಮಾಡ್ಕೋಬೋದು ಖಾರ ಇದ್ದರೆ ಸ್ವಲ್ಪ ಮಸಾಲೆಯಾಗಿ ಚೆನ್ನಾಗಿರುತ್ತೆ ಹಸಿರು ಮೆಣಸಿನ್ಕಾಯಿನ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಪೂರ್ತಿಯಾಗಿ ಲೋ ಫ್ಲೇಮ್ ಮಾಡಿಬಿಟ್ಟು ನಾನಿದಕ್ಕೆ ಒಂದು ಕಪ್ಪಾಗುವಷ್ಟು ಮೀಡಿಯಮ್ ರವೆ ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ಲ ಅದು ನಾನಿಲ್ಲಿ ಒಂದು ಕಾಲು ಆಗೋಷ್ಟು ಮೀಡಿಯಮ್ ರವೆ ಸೇರಿಸ್ತಾ ಇದ್ದೀನಿ ರವೆ ಸೇರಿಸಿದ ನಂತರ ಲೋ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಹುರಿಬೇಕು ಅದರಲ್ಲಿರೋ ಅಂಥ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಹುರಿಬೇಕು ನೋಡಿ ಘಮ ಬರ್ತಾ ಇದೆ ಹಾಗೆಯೇ ಲೈಟಾಗಿ ಹೊಂಬಣ್ಣಕ್ಕೂ ಸಹ ಇದು ಬಂದಿದೆ ಇಷ್ಟು ಹುರ್ಕೊಂಡ್ರೆ ಸಾಕು ತುಂಬಾ ಬ್ರೌನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಸ್ಟವ್ನ ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು ಇವಾಗ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ ಈ ತಣ್ಣಗಾಗಿರೋ ರವೆ ಮಿಶ್ರಣಕ್ಕೆ ಒಂದು ಕಪ್ ಆಗುವಷ್ಟು ಮೊಸರು ಸೇರಿಸ್ತಾ ಇದ್ದೀನಿ ಫ್ರೆಶ್ ಮೊಸರುಗಿಂತ ಹುಳಿ ಮೊಸರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಡ್ಲಿ ನಾನಿಲ್ಲಿ ಒಂದು ಕಾಲು ಕಪ್ ರವೆಗೆ ಒಂದು ಆಗೋಷ್ಟು ಮೊಸರು ಸೇರಿಸಿದ್ದೀನಿ ನೋಡೋಣ ಬೇಕನ್ನಿಸಿದ್ರೆ ಆ ನಂತರ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಶ್ರಣ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಅದೇ ಕಪ್ನಲ್ಲಿ ನಾನು ಸ್ವಲ್ಪ ನೀರನ್ನು ಸಹ ಹಾಕ್ಬಿಟ್ಟು ಕಾಲು ಕಪ್ ಆಗೋಷ್ಟು ಮಾತ್ರ ನೀರನ್ನು ಇದ್ದೀನಿ ನೀರನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕಬೇಕು ತುಂಬ ತೆಳುವಾಗಿಬಿಟ್ರೆ ರವೆ ಇಡ್ಲಿ ಚೆನ್ನಾಗಿ ಬರಲ್ಲ ಗೂಡು ಗೂಡಾಗಿ ಬರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದು ಆಗುವಷ್ಟು ತುರಿದಂಥ ಶುಂಠಿ ಹಾಗೆಯೇ ಯಥೇಚ್ಛವಾಗಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನೀವು ಇನ್ನೂ ಮಸಾಲೆ ಬೇಕು ಅಂದರೆ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆಯೇ ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕೋಬೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿತ್ತು ನನಗೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ರವೆ ಸ್ವಲ್ಪ ಅರಳಬೇಕು ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ನೋಡ್ತಾ ಇದೀರಲ್ವಾ ಯಾವ ರೀತಿ ಅದ್ರಲ್ಲಿರುವಂತ ನೀರಿನ ಅಂಶನ ರವೆ ಸ್ವಲ್ಪ ಹೀರ್ಕೊಂಡು ಗಟ್ಟಿಯಾಗಿದೆ ಮಿಶ್ರಣ ಇವಾಗ ಇದಕ್ಕೆ ನಾನು ಸೋಡಾ ಹಾಕ್ತಾ ಇದ್ದೀನಿ ಸೋಡಾನಾದರೂ ಹಾಕ್ಬೋದು ಅಥವಾ ಈ ರೀತಿ ಫ್ರೂಟ್ ಸಾಲ್ಟ್ನಾದರೂ ಹಾಕ್ಬೋದು ನಾನಿಲ್ಲಿ ಒಂದು ಪ್ಯಾಕೆಟ್ ಅಂದರೆ ಐದು ಗ್ರಾಮ್ ಆಗೋಷ್ಟು ಇನೋ ಫ್ರೂಟ್ ಸಾಲ್ಟನ್ನ ಇದ್ದೀನಿ ಅದನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ತಾ ಇದ್ದ ಹಾಗೆ ಅದು ಸ್ವಲ್ಪ ಲೈಟಾಗಿ ಆಗುತ್ತೆ ಮಿಕ್ಸ್ಚರು ಸೋಡಾನೂ ಹಾಕ್ಬೋದು ಬಟ್ ಏನು ತೊಂದರೆ ಅಂದರೆ ಸೋಡಾ ಎಷ್ಟು ಹಾಕಬೇಕು ಅಂತ ಕೆಲವರಿಗೆ ಗೊತ್ತಾಗಲ್ಲ ಇನೋ ಇದು ಒಂದು ಪ್ಯಾಕೆಟ್ಟು ಇಷ್ಟು ಅಳತೆಗೆ ಕರೆಕ್ಟ್ ಒಟ್ಟಾಗುತ್ತೆ ನೀವು ಎರಡು ಕಪ್ ರವೆ ತೊಗೊಂಡ್ರು ಒಂದು ಪ್ಯಾಕೆಟ್ ಇನ್ನೋ ಸಾಕಾಗುತ್ತೆ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಇಡ್ಲಿ ಹಿಟ್ಟಿನ ಹದದಲ್ಲಿ ಇರಲಿ ಮಿಶ್ರಣ ತುಂಬ ತೆಳುವಾಗೂ ಇರಬಾರ್ದು ತುಂಬಾ ಗಟ್ಟಿನೂ ಇರಬಾರ್ದು ಇವಾಗ ಕಲಸಿದ್ದನ್ನು ಹಿಟ್ಟನ್ನು ಈ ರೀತಿ ಗ್ರೀಸ್ ಮಾಡಿ ಇಡ್ಲಿ ಪ್ಲೇಟ್ಸ್ನ ಪ್ಲೇಟ್ಸ್ನ ಗ್ರೀಸ್ ಮಾಡಿ ನಾನು ಒಂದೊಂದು ಗೋಡಂಬಿ ಇಟ್ಟಿದ್ದೀನಿ ಅದಕ್ಕೆ ತುಂಬ ತುಂಬ ನಾನು ಈ ರೀತಿ ತುಂಬ್ಕೋತಾ ಇದ್ದೀನಿ ಮುಕ್ಕಾಲಾದರೂ ಹಾಕ್ಬೋದು ಇಲ್ಲಿ ಸ್ವಲ್ಪ ದಪ್ಪ ಇಡ್ಲಿ ಬರಲಿ ಅಂತ ಹೇಳಿ ನಾನು ಸ್ವಲ್ಪ ತುಂಬ ಏಕೆಂದರೆ ಇದು ಪ್ಲೇಟು ಇಡ್ಲಿ ಪ್ಲೇಟು ತುಂಬ ಚಿಕ್ಕ ಚಿಕ್ಕದಾಗಿ ಇಡ್ಲಿ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಅರಳುತ್ತೆ ಇದು ನಾವು ಸೋಡಾ ಹಾಕಿರೋದ್ರಿಂದ ಅರಳ್ಕೊಳ್ಳುತ್ತೆ ಇನ್ಸ್ಟೆಂಟ್ ಇಡ್ಲಿ ಆಗಿರೋದ್ರಿಂದ ನೀವು ಯಾವುದೇ ರೀತಿ ಇನ್ಸ್ಟೆಂಟ್ ಪದಾರ್ಥ ಮಾಡಿದ್ರೂ ಅದು ಫ್ಲಫಿಯಾಗಿ ಸಾಫ್ಟಾಗಿ ಬರಬೇಕು ಅಂದರೆ ನೀವು ಅದಕ್ಕೆ ಸೋಡಾ ಹಾಕ್ಲೇಬೇಕಾಗತ್ತೆ ಇಲ್ಲಾಂದರೆ ಅದು ತುಂಬ ಗಟ್ಟಿಯಾಗುತ್ತೆ ಇವಾಗ ಈ ಇಡ್ಲಿ ಪ್ಲೇಟ್ಸ್ನ ಇಡ್ಲಿ ಕುಕ್ಕರ್ನಲ್ಲಿ ಹಾಕಿ ಸ್ಟೀಮ್ ಮಾಡಬೇಕು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ತಾ ಇದ್ದೀನಿ ಮೊದಲು ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿಟ್ಟು ಇಟ್ಟು ಕೊನೆ ಐದು ನಿಮಿಷ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡಿ ನೋಡ್ಕೊಳ್ಳೋಣ ಇಡ್ಲಿ ಬೆಂದಿದ್ಯಾ ಅಂಥೇಳಿ ನೋಡಿ ನಾನು ಹೇಳಿದ್ನಲ್ಲ ಅರಳುತ್ತೆ ಇಡ್ಲಿ ಸೋಡಾ ಹಾಕಿರೋದ್ರಿಂದ ಅಂತ ಯಾವ ರೀತಿ ಮೇಲ್ಗಡೆ ಉಬ್ಬಿ ಬಂದಿದೆ ಇಡ್ಲಿ ಅಂತ ನೋಡ್ಬೋದು ಸ್ವಲ್ಪ ಕೈನ ತೇವ ಮಾಡಿಕೊಂಡು ಈ ರೀತಿ ಇಡ್ಲಿಯನ್ನು ಮುಟ್ಟಿ ನೋಡಿ ಕೈಗೆ ಅಂಟತಾ ಇಲ್ಲ ಸೊ ಇಡ್ಲಿ ನೀಟಾಗಿ ಬೆಂದಿದೆ ಪ್ಲೇಟ್ಸ್ನೆಲ್ಲ ತೆಗೆದು ಒಂದು ಟೂ ಮಿನಿಟ್ಸ್ ಹಾಗೇ ಬಿಡಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ಅದು ಈ ರೀತಿ ನೀರಿನಲ್ಲಿ ಸ್ಪೂನ್ ನ ಈ ರೀತಿ ಅದ್ದುಬಿಟ್ಟು ಸೈಡ್ಸ್ ನ ಈ ರೀತಿ ನೀಟಾಗಿ ಸರ್ಕಲ್ ಸರ್ಕ್ಯುಲರ್ ಮೋಷನಲ್ಲಿ ಅಲ್ಲಿ ತಿರುಗ್ಸಿದ್ರೆ ನೀಟಾಗಿ ಇಡ್ಲಿ ಸ್ವಲ್ಪನು ಪ್ಲೇಟಿಗೆ ಅಂಟ್ತೇನೆ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಇಡ್ಲಿ ಬಂದಿದೆ ಅಂತ ಹೇಳಿ ಇದನ್ನ ಗಟ್ಟಿ ಚಟ್ನಿ ಹಾಗೆಯೇ ಬಾಂಬೆ ಸಾಗು ಮಾಡಿದ್ದೆ ಅದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಬರೀ ಚಟ್ನಿ ನಾವು ಸಕ್ಕತ್ತಾಗಿರುತ್ತೆ ಆದರೆ ಈ ಯಾವುದೇ ಇಡ್ಲಿ ಪೂರಿಗೆಲ್ಲ ಈ ರೀತಿ ಬಾಂಬೆ ಸಾಗು ಅದರಲ್ಲೂ ಈ ಮಸಾಲೆ ರವೆ ಇಡ್ಲಿಗೆ ಬಾಂಬೆ ಸಾಗು ಮಾತ್ರ ಮಸ್ತಾಗಿರುತ್ತೆ ಕಾಂಬಿನೇಷನ್ನು ಸೊ ನೋಡಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಒಂದು ಇಡ್ಲಿಯನ್ನು ಓಪನ್ ಮಾಡಿನೂ ಸಹ ತೋರಿಸ್ತೀನಿ ಒಳಗಡೆ ಯಾವ ರೀತಿ ಗೂಡ್ ಗೂಡ್ ಟೆಕ್ಸ್ಚರ್ ಬಂದಿದೆ ಹಾಗೆ ಮಲ್ಲಿಗೆ ರೀತಿ ಸಾಫ್ಟಾಗಿ ಯಾವ ರೀತಿ ಆಗಿದೆ ಅಂತ ನೀವು ನೋಡಬಹುದು ಬೆಳಗಿನ ತಿಂಡಿಗೆ ಪರ್ಫೆಕ್ಟಾಗಿರುತ್ತೆ ಬಹಳ ಬೇಗ ಆಗುತ್ತೆ ರವೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಹಾಗೆಯೇ ತರಕಾರಿ ಎಲ್ಲ ಹಾಕಿದ್ರೆ ಇನ್ನೂ ಆರೋಗ್ಯಕರವಾಗಿರುತ್ತೆ ಇದು ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇವತ್ತು ನಾನು ಮಾಡಿದಂಥ ಈ ರವೆ ಇಡ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಲೇಬೇಡಿ ಥ್ಯಾಂಕ್ ಯು